नमस्ते गुरु जी। यार गुरु जी दमप्प हुबली इंद जी ಏನ್ ಕೆಲಸ ಇಲ್ವೇನ ನಿನಗೆ? ಜೀ ಒಂದೇ ನಿಮಿಷ ಮಾತಾಡ್ಬಿಡ್ತೀನಿ ಜೀ, ಸಮಾಧಾನ ಆಗುತ್ತೆ. ಏಯ್ ಬೈತಾರೆ ಅಂತ ಗೊತ್ತಿದ್ದು ಫೋನ್ ಮಾಡ್ತಿರಲ್ಲ ನಾಚಿಕೆ ಗೆಟ್ಟವರೆ, ಇಡ ಫೋನ್. ನಿಮ್ದು ಆಶೀರ್ವಾದ ಜೀ ನಮ್ಗೆ. ಅದು ಯಾವನ ಇವನು ಜೀ? ನಿಮ್ದು ಎಲ್ಲ ನಾನ್ ಮೊದ್ಲೇ ಅಂತರ್ನು ಫಾಲೋ ಮಾಡ್ತಾ ಬರ್ತಾ ಇದ್ದೀನಿ ಜೀ. ನಿಮ್ದು ಬುಕ್ ಎಲ್ಲ ಓದಿದೀನಿ, ನಿಮ್ ಜೊತೆ ಮೆಸೇಜ್ ನಲ್ಲೂ ಮಾತಾಡಿ ನನಗೆ ಗೈಡೆನ್ಸ್ ಮಾಡಿದೀರಾ, ಅದಕ್ಕೇನಿಲ್ಲ ಜಿ. ಇವತ್ತು ಯಾಕೋ ತುಂಬಾ ಮಾತಾಡ್ಬೇಕನ್ನಿಸ್ತು, ಬಹಳ ಟೈಮ್ ಇಲ್ಲ ಜಿ. ಒಂದ್ ನಿಮಿಷ ಮಾತಾಡಿ ಇಟ್ಬಿಡ್ತೀನಿ ಜಿ. ಹೇಳು ಜಿ. ಇವತ್ತು ರಾಜ್ಕುಮಾರ್ ಹುಟ್ಟಿದಬ್ಬ. ನೀವು KGF ಬಗ್ಗೆ ಹೇಳಿದ್ರಲ್ಲ ಜಿ, ಆಕ್ಚುಲಿ ನಾವು ಸಣ್ಣವರಿದ್ದಾಗ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಾಗೂ ಅದೊಂದು ನೀವು ಎಕ್ಸ್ಪ್ಲನೇಷನ್ ಕೊಟ್ರಿ ಅವ್ರದ್ದು, ಅಂದ್ರೆ ರಾಜ್ಕುಮಾರ್ ಅದ್ರಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ರು ಅಂತ ಹೇಳ್ಬಿಟ್ಟು. ಇವತ್ತು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವತ್ ರಾಜ್ಕುಮಾರ್ ಇದ್ದಾಗ ಒಂದು ಫ್ಯಾಮಿಲಿ ಅಂದ್ರೆ ಒಂದಾಗ್ಬೇಕು, ಒಂದು ಏನೋ ಸಂದೇಶ ಇರ್ತಿದ್ವು ಜಿ. ಅವತ್ತು ನಮ್ಗೆಲ್ಲ, ನಮ್ದೀಗ ವಯಸ್ಸು 33 ಜಿ, ನಮ್ಗೆ ಇನ್ನೂ ಪೌರಾಣಿಕತೆಗಳ ಬಗ್ಗೆ ಅಂದ್ರೆ ಈಗ ದೇವರದ್ದು ಏನೋ ಒಂದು ಇದ್ರ ಬಗ್ಗೆ ಫಸ್ಟ್ ಕತೆ ಯಾವ್ದಾದ್ರು ನೆನಪಂದ್ರೆ ಕಣ್ ಮುಂದೆ ಬರೋದೇ ರಾಜ್ಕುಮಾರ್. ಹೌದಪ್ಪಿ. ಅಂದ್ರೆ ಅಂತಾದ ಸ್ವರೂಪ ಕೊಟ್ಟವರು ಅವರು. ಈಗ ಒಂದ್ ಹಳೆಯದ ಯಾವ ಈಗ ಮಯೂರ ಮಾಡಿದ್ದಾರೆ ಅಂತ ಅಂದ್ರೆ ಅಂತ ಪಾತ್ರಕ್ಕೆ ಇದು ನಮ್ಗೆ ಓದಿದ್ರೆ ಬುಕ್ ಅಲ್ಲಾತು ಯಾವ್ದ್ರಲ್ಲಾತು ಇದು ಒಂಥರ ಕತೆ ಬಂದ್ಬಿಟ್ಟು ತಟ್ಟಂತ ಇಮೇಜ್ ಬಂದ್ಬಿಡೋದೇ ರಾಜ್ಕುಮಾರ್ ಅವ್ರದ್ದು. ಅಂದ್ರೆ ಆ ಮಟ್ಟಕ್ಕೂ ಅವ್ರು ಅಭಿನಯ ತೋರಿಸಿ ಇವತ್ತವ್ರು ಇವತ್ತವ್ರದ್ದು ಹುಟ್ಟಿದಬ್ಬ ಕರೆ, ಆದ್ರೆ ಅವ್ರು ತೀರು ಇಲ್ಲ ಅಂತ ಹೇಳ್ಬಾರ್ದು. ಅವ್ರು ಇನ್ನೂ ನಮ್ ಜೊತೆಗೆ ಇದ್ರಲ್ಲಿ ಇದಾರೆ. ನಾನ್ ಹೇಳೋದು ಇವತ್ ಇವ್ರ ಫಿಲ್ಮ್ ಏನ್ ಮಾಡ್ತಿದಾರಲ್ಲಿ, ಏನ್ ಸಂದೇಶ ಕೊಡ್ತಾ ಇದಾರೆ ಅಂತಾನೆ ತಿಳಿತಾ ಇಲ್ಲ ಜಿ. ನೋಡ್ ನಿನ್ನೆ ಇವಾಗ ಜೂಜ್ ಆಯ್ತು, ಸಿಗರೆಟ್ ಸ್ಮೋಕಿಂಗ್ ಆಯ್ತು. ಜೂಜ್ ಬಗ್ಗೆ ಮಾತಾಡಿದಾಗ ಇದೇ ಈ ಕಿಚ್ಚ ಸುದೀಪ್ನ ಅಭಿಮಾನಿಗಳು ಏಯ್ ಧೂಮಪಾನದ ಬಗ್ಗೆ ಯಾಕೆ ಮಾತಾಡಲ್ಲ ಅಂದ. ಧೂಮಪಾನದ ಬಗ್ಗೆ ಮಾತಾಡಿದ್ರೆ ಏಯ್ ಧೂಮಪಾನ ಈ ಸರ್ಕಾರ ಕೇಳೋ ಅಂತ ಒಬ್ಬ. ನಿನ್ನೆ ಅದೇ ಕಿಚ್ಚ ಸುದೀಪ್, ಅವನ್ ಇನ್ನೂ ಕತೆಗಳಿದೆ, ಅವನು ತುಂಬಾ ತಲೆಹರಟೆ ಆಗೋಗಿದೆ. ಅಹೋರಾತ್ರ ಪಾಸ್ಪೋರ್ಟ್ ಬರ್ದಂಗಾಗಿದೆ ಅವನಿಂದ. ಇವತ್ತು ಚೋರ್ ಕೋತ್ವಾಲ್ಕು ಮಾರ ಅನ್ನೋ ತರ ಆಗಿದೆ. ಅವರೇ ಅಟ್ಯಾಕ್ ಮಾಡ್ಬಿಟ್ಟು ಇವರು ಇವನ್ ಪಾಸ್ಪೋರ್ಟ್ ಬರ್ದಂಗಾಗಿದೆ. ಇದಕ್ಕೆಲ್ಲ ದೊಡ್ಡ ಗಲಾಟೆಗಳಾಗುತ್ತೆ. ಯಾಕಂದ್ರೆ ಇದೊಂದು ಗಾಂಧಿ ಸತ್ಯಾಗ್ರಹ ಆಗತ್ತೆ ನೋಡಿ. ಏನಾಗತ್ತೆ ಇದು, ಇದು ಯಾವುದಕ್ಕೋ ನಾಂದಿ ಆಗ್ತಾ ಇದೆ. ಇನ್ನೊಂದೇನಂದ್ರೆ ನಿನ್ನೆ ಹೋಗಿ ಒಂದು ಪೋಸ್ಟರ್ ರಿಲೀಸ್ ಮಾಡ್ತಾನ ಅವನು ಕಿಚ್ಚ ಸುದೀಪ. ಅದೇನೊಂದು ಶತ್ರುವಿನ ಶತ್ರು ಮಿತ್ರ ಅನ್ನೋ ತರ ಇವರೆಲ್ಲ ಕೆಟ್ಟವರೆಲ್ಲ ಒಟ್ಟಿಗಾಗ್ತಾ ಇದಾರೆ. ಆ ಪೋಸ್ಟರ್ ಹೆಂಗಿದೆ ಅಂದ್ರೆ ಅದು ಕ್ಯಾನ್ಸರ್ ಬೊಂಬೆ ಇರುತ್ತಲ್ಲ ಸಿಗರೆಟ್ ಪ್ಯಾಕ್ ಮೇಲೆ, ಹಂಗೆ ಇದೆ ಆ ಪೋಸ್ಟರ್. ಅದು ಕರ್ನಾಟಕದ ಜನಕ್ಕೆ ಕಲಿಸೋ ಪಾಠ ಇವರು. ಅವನು ಏನೋ ಅವನಾದ್ರೂ ಒಂದು ಸಾಚ ಅಂತ ಅನ್ಕೊಂಡಿದ್ದ ಇವನು. ಅವನು ಪೂರಾ ಪಿಕ್ಚರ್ ಅಲ್ಲಿ ಸಿಗರೆಟ್. ಏನ ಒಂದು ಒಂದು ಬಿಲ್ಡಪ್ ಗೆ ಒಂದು ಇದಿರ್ಬೇಕು, ಒಂದು 100,000 kg ಇರೋ ಪಿಲ್ಲರ್ನ ಮಾಮೂಲಿ ಮನುಷ್ಯ ನಡೆದಂಗೆ ಎತ್ಕೊಂಡು ಹೋಗೋದು. ಓಕೆ ಪರವಾಗಿಲ್ಲ, ಪಿಕ್ಚರ್ ಬಿಲ್ಡಪ್ ಅಂತ ತಿಳ್ಕೊಳ್ಳೋಣ. ಬಾಯಲ್ಲಿ ಸಿಗರೆಟ್. ಜನ ಏನ ಏನಾಗ್ತಾರೆ ಗೊತ್ತಾ, ಎಲ್ಲಾರು ಈಸಿ ಮನಿ ಅಂತ ತಿಳ್ಕೊಂಡು ಕಡೆಗೆ ಸಿವಿಲ್ ವಾರ್ಸ್ ಆಗುತ್ತೆ ನಮ್ ಕರ್ನಾಟಕ. ನನಗೆ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಯಾಕೆ ಅನಿಸ್ತಂದ್ರೆ ಅಜ್ಜಿ, ಅವರಲ್ಲಿದು ಅವ್ರು ಏನ್ ಡೈಲಾಗ್ ಹೇಳ್ತಾ ಇದಾರಲ್ಲ ಇವತ್ತಿಂದ ಸ್ಪೆಷಲಿ ಈ ಟೀನ್ ಏಜ್ ಇನ್ನೇನ್ ಕಾರ್ ಇಡಕ್ ಬರ್ತಾ ಇದಾರಲ್ರಿ, ಅವ್ರ ಮೇಲ್ಗಡೆ ಅವ್ರ ಪ್ರಭಾವ ಬಹಳ ಬೀಳತ್ತೀ. ಅದು ನೆಗೆಟಿವ್. ಅವನು ಸಚಿನ್ ತೆಂಡೂಲ್ಕರ್, ನಾನು ನನ್ನ ಹೆಸರಲ್ಲಿ ದುರ್ಬಳಕೆ ಆಗ್ತದೆ, ಜೂಜ್ ಅವರು ವಾರ್ನಿಂಗ್ ಕೊಟ್ಟ. ಮತ್ತೆ ಅಕ್ಷಯ್ ಕುಮಾರ್ ಗಿಲ್ಟ್ ಆಗ್ಬಿಟ್ಟು ಇನ್ ಮುಂದೆ ಮಾಡೋದಿಲ್ಲ ಅಂತ ಅಟ್ಲೀಸ್ಟ್ ಹೇಳ್ದ. ಇವನ್ ಅದಲ್ಲ ತಪ್ಪೊಪ್ಕೊಳ್ಳೋದು ಬಿಡ, ಯಾರು ತಪ್ಪು ಅಂತ ಹೇಳ್ತಾರ ಅವ್ರ ಮನೆ ಹೆಣ್ಮಕ್ಳನ್ನ ಲೇವಡಿ ಮಾಡಿಸೋದು ಅಪ್ಪ, ಯಾರು ಅತ್ಯಾಚಾರಕ್ಕಿಂತ ಕೀಳು, ಕೃತಜ್ಞತೆ ಇಲ್ಲ. ಮತ್ತೆ ಇವನಿಗೆ ತಾನು ಮಾಡಿರೋ ತಪ್ಪಿನ ಪಶ್ಚಾತ್ತಾಪ ಇಲ್ಲ. ಅಹೋರಾತ್ರನ ಮನೆ ಮೇಲೆ ದಾಳಿ ಮಾಡಿರೋವನ್ನ ಬಾಡಿಗಾರ್ಡ್ ತರ ಇಟ್ಕೊಂಡು ಓಡಾಡ್ತಾ ಇದ್ದಾನೆ ಮಾರನೇ ದಿವಸನೆ. ಇದಕ್ಕೆ ಪೊಲೀಸ್ ಆನ್ಸರಬಲ್, ಇದಕ್ಕೆ ಪೊಲೀಸ್ ಆನ್ಸರಬಲ್. ಇದೆಲ್ಲ ನಡೆಯತ್ತೆ. ಆದ್ರೆ ಈಗ ಪಿಕ್ಚರ್ಗಳಲ್ಲಿ ನಾವೆಲ್ಲ ದನಿ ಎತ್ತಿ
ಒಳ್ಳೆ ಮೆಸೇಜ್ ಇದ್ರೆ ಪಿಕ್ಚರ್ ಇಲ್ಲ ಅಂದ್ರೆ ತಿಪ್ಪೆ ಅಂತ ಹೇಳೋವರೆಗೂ ಇವರು ಇದು ಬದಲಾಗ್ಲೇಬೇಕು ಬದಲಾಗ್ಲೇಬೇಕು ಎಲ್ಲಾರು ದನಿ ಎತ್ತಬೇಕು ಏಯ್ ಏನೋ ಮಾರಲ್ ನಿನ್ ಪಿಕ್ಚರ್ ಅಲ್ಲಿ ಏನೋ ಮಾರಲ್ಲ ಅಂತ ಕೇಳ್ಬೇಕು ಆವಾಗ ಇವ್ರು ದಾರಿಗೆ ಬರ್ತಾರೆ ಏನ ಥಿಯೇಟರ್ ಒಬ್ಬನೇ ಎಷ್ಟೊಂದು ಸ್ಟೋರಿ ಇದಾವೆ ಅದೇ ಹೇಳ್ತದಲ್ಲ ಭಗತ್ ಸಿಂಗ್ ಮಾಡಬಹುದು ಥಿಯೇಟರ್ ಅಲ್ಲಿ ಥಿಯೇಟರ್ ಅಲ್ಲಿ ಒಬ್ಬನೇ ಯಾರಾದ್ರೂ ಫೋಟೋ ತೆಗೆಸ್ಕೋಬೇಕು ಅಂದ್ರೆ ಯಾರಾದ್ರೂ ಪಾಪ್ಕಾರ್ ಅವ್ರನ್ನ ಕರೆದು ಫೋಟೋ ತೆಗೆಸ್ಕೋಬೇಕು ಅಂತ ಪರಿಸ್ಥಿತಿ ಇವ್ರು ನೋಡಿದ್ರೆ ಕೋಟಿಗಟ್ಟಲೆ ಲೆಕ್ಕಾಚಾರ ಹಿಂದ್ಗಡೆ ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇದ್ರೆ ಅವರೇ ಥಿಯೇಟರ್ ಅವರು ಇಟ್ಕೊಂಡಿರ್ಬೋದಷ್ಟೇ ಇಂಥ ಪರಿಸ್ಥಿತಿಲಿ ದುರಹಂಕಾರದ ಪರಮಾವಧಿ ಹಿಂಗಿದ್ರೆ ಹೆಂಗ ಹೇಳಪ್ಪಿ ನೀನೆ ಅಹೋರಾತ್ರ ವಯಸ್ಸಾಗಿದೆ ಇನ್ ಇನ್ನೇನ್ ಬದುಕಿದ್ರೆ ಬದುಕಣ್ಣ ಈ ರೀತಿ ಬದುಕು ಸತ್ರು ಪರ ಇಲ್ಲ ಸಾಯ ತನಕ ಬದುಕು ಅನ್ನೋ ತರ ಹೋರಾಡ್ತಾ ಇದ್ದಾನೆ ಜನ ಎಲ್ಲ ದನಿ ಎತ್ತದೆ ಇದ್ರೆ ಇದು ಬ್ರಿಟಿಷರ್ಗಿಂತ ಹಾಳು ಮಾಡ್ತಾರೆ ಇಂಡಿಯಾನ ಇವರು ಹೌದು 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 ನಿಮಗೆ ನಮ್ ಸಪೋರ್ಟ್ ಇದ್ದೇ ಇದೆ ಜಿ ಸಪೋರ್ಟ್ ಏನ್ ನಾನು ಒಬ್ಬಂಟಿ ಕಣ ನನ್ಗೆ ಯಾರು ಸಪೋರ್ಟ್ ಬೇಡ ಯಾಕೆ ಗೊತ್ತಾ ನೀವೆಲ್ಲ ಚೆನ್ನಾಗಿದೆ ಗೊತ್ತು ನಿಮ್ದೆಲ್ಲ ನೋಡಿದೀನಿ ಅದ್ರಲ್ಲೇನಿಲ್ಲ ನಿಮ್ ಜೊತೆ ನಾನು ಇದನ್ನ ಹಚ್ಕೋಬೇಕನ್ನಿಸ್ತು ಯಾಕಂದ್ರೆ ಅವ್ರು ಏನ್ ಇಷ್ಟು ವರ್ಸ್ಟ್ ಅಂತ ಅನ್ನಿಸ್ರೆ ನಂದು 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 ನಾನ್ ಮಾಡ್ಬೇಕು ಬರೀ ಅದನ್ನೇ ತೋರಿಸಿದಾರೆ ಎರಡನೇದು ಸಿಗರೇಟ್ ಒಂದು ಇದು ಬಿಟ್ರೆ ಬೇರೆ ಏನು ಇಲ್ವೇ ಇಲ್ವಾ ಯಾಕಂದ್ರೆ ಇವತ್ತು ರಾಜ್ಕುಮಾರ್ ಅವ್ರು ಬರ್ತಾರೆ ಡೈರೆಕ್ಟರ್ಗೆ ಸಿಎಂಡಿಗೋ ಸಿಇಒಗೋ ಡಿಫ್ರೆನ್ಸ್ ಗೊತ್ತಿಲ್ಲ ಯಾರೋ ಕಂಪನಿ ಸಿಇಒ ಬಂದು ಪ್ರಧಾನ ಮಂತ್ರಿ ಮೀಟ್ ಮಾಡಕ್ ಕೂತಿದ್ರೆ ನೀನು ಯಾವ್ದ ಕಂಪನಿ ಸಿಇಒ ಅಂದ್ರೆ ಇವನು ಸಿಇಒ ಅಂದ್ರೆ ಅರ್ಥ ಗೊತ್ತಿಲ್ಲ ಅದು ಬೇರೆ ಡೈರೆಕ್ಟರ್ಗೂ ಗೊತ್ತಿಲ್ಲ ಅವನು ನಾನು ಇಂಡಿಯಾಗೆ ಸಿಇಒ ಅಂತೆ ಹಾಗಾದ್ರೆ ಸಿಎಂಡಿ ಯಾರು ಸಿಇಒ ಅಂದ್ರೆ ಸಿಎಂಡಿ ಕೆಳಗಿರ್ತಾನೆ ಅಲ್ಲ ಅದನ್ನ ಅದನ್ನೇ ಪಾತ್ರದ್ದು ಅಂದ್ರೆ ಇವ್ರು ಏನ್ ಹಿಂದೂಸ್ಲಿಕ್ಕೆ ಹೋಗ್ತಿದ್ದಾರೆ ಅಂತ ಅದೇ ಅಶಾಂತಿ ಅಶಾಂತಿ ಕದ್ಲಕ್ ಹೋಗ್ತಾ ಇರೋದು ಇದು ಒಂದ್ ಲೆಕ್ಕದಲ್ಲಿ ಏನ್ ಪಾಪ ಮಕ್ಕಳಿಗೆಲ್ಲ ರೈಫಲ್ ಕೊಡಿಸ್ಬಿಟ್ಟು ಈ ಆತಂಕವಾದಿಗಳಿದಾರಲ್ಲ ಈ ಇದು ಯಾರು ನಮ್ಮ ಉಗ್ರವಾದಿಗಳು ಅವರು ಮಕ್ಕಳಿಗೆಲ್ಲ ರೈಫಲ್ ಕೊಡಿಸಿ ಅಫ್ಘಾನಿಸ್ತಾನ ಅಲ್ಲೆಲ್ಲ ಮಾಡ್ತಾ ಇದಾರಲ್ಲ ಹಂಗೆ ಈ ಪಿಕ್ಚರ್ ಅಲ್ಲಿ ಅವನು ಮಕ್ಕಳಿಗೆ ರೈಫಲ್ ಕೊಡಿಸ್ಬಿಟ್ಟು ಅವ್ರ ಮಕ್ಕಳು ಸತ್ತೋದ್ರೆ ತಾಯಿ ಬಂದು ಅಳ್ತಾ ಇದ್ರೆ ಇವನು ಇವಂದೇ ನನ್ನ ಮೇಜು ಬಂಗಾರನಂತೆ ನನ್ನ ಬಂಗಾರ ಬಂಗಾರನಂತೆ ನನ್ನ ಗ್ಲೋಬ್ ಬಂಗಾರನಂತೆ ದುರಹಂಕಾರ ಮೆರಿತಾ ಇದ್ದಾನೆ ಅವನ ಮಕ್ಕಳು ನಾಳೆ ನೋಡ್ಕೊಂಡ್ ಬಂದು ಯಾವ್ದೋ ಪೊಲೀಸ್ ಸ್ಟೇಷನ್ ಸುಟ್ಬಿಟ್ಟು ಬಂದು ಅಪ್ಪ ನಾನು ನಿನ್ ತರ ಮಾಡ್ದೆ KGF ಬಲ್ ತರ ಅಂದ್ರೆ ಅವ್ನ್ ಏನ್ ಉತ್ತರ ಕೊಡ್ತಾನ ಅವನು ನೀನೇ ಮಾಡಿದ್ಯಲ್ಲ ಅಂತಾನೆ ವರ್ಸ್ಟ್ ವರ್ಸ್ಟ್ ಅಂಡ್ ದಿ ವರ್ಸ್ಟ್ ಮೆಸೇಜ್ ರೀ ಆಮೇಲೆ ಇವ್ರು ಮೀಡಿಯಾದವರೆಲ್ಲರೂ ಯಾಕೆ ಅದನ್ನ ಅದರಲ್ಲಿ ಏನ್ ಮೆಸೇಜ್ ಅದ ಅಂತ ನೀವು ಮಾಡ್ತಾ ಇದೀರಿ ಅಂತಿಲ್ಲ ಯಾಕಂದ್ರೆ ಅವ್ರಿಗೂ ಹೋಗ್ಲಿನಪ್ಪ ಅವನಲ್ಲಿ ಡೌನ್ ಟು ಅರ್ತ್ ಬಿಹೇವಿಯರ್ ಇದೆ ಅವನೇನಂತಾನೆ ಏಯ್ ನಾನು ಮನರಂಜನೆಗೆ ಮಾಡದ ಪಿಕ್ಚರ್ ಯಾವ ಮೆಸೇಜ್ ಕೊಡಲ್ಲ ಅಂತ ಅವನು ಎಷ್ಟು ದುರಹಂಕಾರ ಅವನು ನಾನು ಕುಡಿದು ಬರೆಯೋದು ಕತೆ ಅಂತ ಹೇಳ್ತಾನೆ ಇನ್ನು ಮಿಕ್ಕಿರೋರೆಲ್ಲ ಕುಡಿದೇ ಬರೀತಾರೆ ಬೆಲೆ ಇಲ್ಲ ಇವ್ರದ್ದು ಫಾಲ್ಸ್ ಪ್ರೆಸ್ಟೀಜ್ ಬೇರೆ ಪಿಕ್ಚರ್ ಮಾಡೋರೆಲ್ಲ ಎದುಗುಂದ ಬೇಡಿ ಗೆಳೆಯರೆ ಈ ಆಡಿಯೋದಲ್ಲೊಂದು ಹೇಳ್ತಾ ಇದೀನಿ ಅವ್ರ ಹತ್ರ ನಿಮ್ಗೆ ಬೇರೆ ಡೈರೆಕ್ಟರ್ಸ್ ಚಿಕ್ ಚಿಕ್ ಪಿಕ್ಚರ್ ಮಾಡೋರೆಲ್ಲ ಎದುಗುಂದ ಬೇಡಿ ಇದು ಪಿಕ್ಚರ್ ಎಲ್ಲ ಇದು ಡಬ್ಬಾ ಪಿಕ್ಚರ್ ಇದು ಯೂಸ್ಲೆಸ್ ಪಿಕ್ಚರ್ ಇದು ಕೈಲಾಗದ ಪಿಕ್ಚರ್ ಮಾರಲ್ ಇಲ್ದಿರೋ ಪಿಕ್ಚರ್ ಜನ ಮೆಚ್ಚದ ಪಿಕ್ಚರ್ ಇದು ಮೆಚ್ಚುವ ಹಾಗೆ ಮಾಡಿಕೊಂಡ ಪಿಕ್ಚರ್ ಇವರೇ ಅಟ್ರ ಫ್ಲಾಪ್ ಆಗಿ ಒದ್ದಾಡ್ತಾ ಇದಾರೆ ಫಸ್ಟ್ ಪಿಕ್ಚರ್ ಬಂದ ದುಡ್ಡು ಸೆಕೆಂಡ್ ಪಿಕ್ಚರ್ ಕಳೆದೋಗಿದೆ ಇವರು ಸುಮ್ ಸುಮ್ನೆ ರಾಂಗ್ ಅಕೌಂಟ್ಸ್ ಕೊಡ್ತಾ ಇದಾರೆ ಇವ್ರು ನೋಡಿ ನೀವು ಎದುಗುಂದ್ಬೇಡಿ ಇವ್ರ ತರ ನಾನು ಕುಡಿದು ಬರೀತೀನಿ ಅಂತ ಹಾಳಾಗ್ಬೇಡಿ ಬೇರೆ ಡೈರೆಕ್ಟರ್ಗಳೆಲ್ಲ ತಲೆ ಕೆಡ್ತಾ ಇದೆ ಅವ್ರಿಗೆ ಪಾಪ ಎಷ್ಟೊಂದು ಒಳ್ಳೆ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಇದಾರೆ ಕರ್ನಾಟಕದಲ್ಲಿ ಅವರೆಲ್ಲರಿಗೂ ಇದೇನಪ್ಪ ನಾವು ಇಷ್ಟು ಕಷ್ಟಪಟ್ಟರು ಇವನ್ ಯಾವನೇ ಇವನು ಬಂದು ಇಷ್ಟ ಬಂದಂಗೆ ಕುಡಿದು ಬರೀತಾನಂತೆ ರೇಸ್ ಕೋರ್ಸ್ ಆಡ್ತಾನಂತೆ ಇವನು ಪಿಕ್ಚರ್ ಮಾಡಿದನಂತೆ ಇದು ಹಾಲಿವುಡ್ ಅಂತೆ ಹಾಲಿವುಡ್ ಅವ್ರಿಗೆ ಗೊತ್ತಾದ್ರೆ ಏನಪ್ಪ ಇದೆ ನಿನ್ ಪಿಕ್ಚರ್ ಅಲ್ಲಿ ಮಾರಲ್ಲ ಅಂತಾರೆ ಒಂದೊಂದು ಪಿಕ್ಚರ್ ಟ್ರಾಯ್ ನೋಡ್ರು ಗ್ಲಾಡಿಯೇಟರ್ ನೋಡ್ರು ಮೆಸೇಜ್ ಇದೆ ಪಿಕ್ಚರ್ ಅಲ್ಲಿ ರಾಜ್ಕುಮಾರ್ ಪಿಕ್ಚರ್ ಅವರು ಮೆಸೇಜ್ ಇಲ್ವಾ ಮೆಸೇಜ್ ಇಲ್ದೇ ಇರುತ್ತಾ ಪುನೀತ್ ರಾಜ್ಕುಮಾರ್ಗೆ ಇವತ್ತಿಗೂ ಜನ ಮಿಸ್ ಮಾಡ್ಕೋತಾರೆ ಯಾಕೆ ಮೆಸೇಜ್ ಇರೋ ಪಿಕ್ಚರ್ ಎಲ್ಲದ್ರಲ್ಲೂ ಮೆಸೇಜ್ ಇರುತ್ತೆ ಏನ್ ಮಾಡಲಿ ಒಬ್ಬರು ಹಿರಿಯರು ಹೇಳಿದ್ ಕೇಳಿದೆ ಏನಂದ್ರೆ ನಾನು ಕೈಯಲ್ಲಿ ಗ್ಲಾಸ್ ಸಿಗರೇಟ್ ಇದ್ದಿದ್ರೆ ಆ ದೃಶ್ಯ ಮಾಡೋದಿಲ್ಲ ಯಾಕಂದ್ರೆ ನನ್ನನ್ನು ಫಾಲೋ ಮಾಡುವಂತಹ ಜನ ಬಾಳ ಇದಾರೆ ನಾ ಏನಾದ್ರೂ ಮಾಡಿದ್ರೆ ಅವರು ಇದನ್ನ ನಾನು ಮಾಡ್ತಾರೆ ಅವರು ನನ್ನಿಂತ ಅವ್ರು ಹಾಳಾದ್ರು ಅನ್ನೋದು ನನಗ್ ಬರೋದ್ ಬೇಡ ಅಂತ ಪಿಕ್ಚರ್ ಇದ್ರೆ ನಾನು ಮಾಡೋದೇ ಇಲ್ಲ ಅಂತ ಹೇಳ್ತಿದ್ರಂತ ಅವರು ನಮ್ಮ ತಂದೆಯವ್ರು ಹೇಳ್ತಿದ್ದು ಹೌದಪ್ಪ ಎಲ್ಲ ಪಾಪ ಅಬ್ಬ ದೊಡ್ಡ ಮನುಷ್ಯರಪ್ಪ ಅವ್ರೆಲ್ಲ ಕಷ್ಟಪಟ್ಟಿದಾರು ಆ ವ್ಯಕ್ತಿ ಒಂದ್ ಕಡೆ ಶೂಟಿಂಗ್ ಹೋಗ್ತಾರೆ ಕರ್ನಾಟಕದ ಹಳ್ಳಿಗೆ ಅವರು
ಜಾತಿ ನೀತಿ ಮಾಡಿಬಿಟ್ಟು ಇವ್ರ ಅಂಗೈಗೆ ಎರಡು ಅಂಗೈಗೆ ಮೇಲಿಂದ ನೀರ್ ಹಾಕಿ ಇವ್ರು ಕುಡಿತಾರಂತೆ. ಆ ವ್ಯಕ್ತಿ ಒಂದು ಚೂರು ಬೇಜಾರು ಮಾಡ್ಕೊಳ್ಳಿಲ್ವಂತೆ ರಾಜ್ಕುಮಾರ್ ಅವರು. ಇರ್ಲಿ ಬಿಡಪ್ಪ ಅವ್ರ ಪದ್ಧತಿ ಅವ್ರಿಗೆ ಅಂತ ಹೇಳಿದ್ರಂತೆ. ಬೇರೆ ಅವ್ರು ಆಗಿದ್ರೆ ಎಷ್ಟು ಜಗಳ ಆಡೋರು, ಆದ್ರೆ ಆ ನೀರ್ ಹಾಕಿದ ವ್ಯಕ್ತಿಗೆ ಪಶ್ಚಾತ್ತಾಪ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಅದು ತಪ್ಪದು. ಯಾರಿಗೆ ಆಗ್ಲಿ ಮಾನವರಲ್ಲಿ ಎಲ್ಲರೂ ಒಂದೇ ಮಾನವರೆಂದೇ ಒಂದೇ ಕುಲಂ, ಜಗತ್ತಿನ ಎಲ್ಲರಿಗೂ ಒಂದು ಸತ್ಯಭಾವ ಬರಬೇಕು. ಒಂದು ಅದೆಷ್ಟೋ ಸಾವಿರ ಮರಗಳನ್ನ ಕೊಂದಿದ್ದಾರೆ ಅಂತ ಒಂದು ಫೇಸ್ಬುಕ್ ಬಂದಿದೆ ಇವರು ಆ ಬೈಲ್ ಮಾಡೋದಕ್ಕೆ, ಆ ಪಿಕ್ಚರ್ ಶೂಟಿಂಗ್ ಗೋಸ್ಕರ ಅದೆಷ್ಟೋ ಸಾವಿರ ಮರಗಳನ್ನ ಕೊಂದಿದಾರಂತೆ. ಅದನ್ನು ಇವಾಗ ಎನ್ಕ್ವೈರಿ ಮಾಡ್ತಿದೀವಿ. ಅದೇನಾದ್ರೂ ಸಿಕ್ಕಿದ್ರೆ ಅದು ಇವ್ರಿಗೆ ಆನ್ಸರಬಲ್ ಆಗ್ತಾರೆ ಇವರು. ಅದೇಂಗ್ರಿ ಮರಗಳನ್ನ ಕೊಲ್ತಾರೆ ಈಗಲೇ ಕೊರೋನಾ ಪ್ರಾಬ್ಲಮ್ ಆಗಿದ್ರೆ? ಪ್ರತಿಯೊಂದಕ್ಕೂ ಉತ್ತರ ಕೊಡ್ಬೇಕಾಗುತ್ತೆ. ಇವ್ರು ಹೇಳ್ಬೋದು ನಾನು 10,000 ಗಿಡ ಹಾಕಿದೀನಿ ಅಂತ. ಆ ಒಂದು 50 ವರ್ಷದ ಮರನ ಕೊಂದು 50 ವರ್ಷದ ಗಿಡನ ಒಟ್ಟಿಗೆ ಅದೇ ಟೈಮಲ್ಲಿ ಇಡಕ್ಕಾಗುತ್ತಪ್ಪಿ? ಇಲ್ಲ, ಆಗಲ್ಲ. ಇವೆಲ್ಲದಕ್ಕೂ ಆನ್ಸರಬಲ್. ತುಂಬಾ ನೀ ಈ ಜನರಲ್ ಟಾಪಿಕ್ ತೆಗೆದಿದ್ದಕ್ಕೆ ನಿನ್ನ ಹತ್ರ ಮಾತಾಡಿದೀನಿ. ತುಂಬಾ ಸಾರಿ ಕಣ, ನಿನಗೆ ತುಂಬಾ ಹರ್ಟ್ ಮಾಡ್ಬಿಟ್ಟೆ, ಬೇಜಾರು ಮಾಡ್ಕೊಂಡೆ. ಏನಿಲ್ಲ, ನಿಮ್ದು ಟೈಮ್ ನನಗ್ ಸಿಕ್ಕಿದ್ದೆ ಖುಷಿ ಆಯ್ತು ಅಷ್ಟೇ. ಆಯ್ತು ಬಂಗಾರ, ನೀನ್ ದೇವ್ರಂತ ಮನುಷ್ಯ. ಧನ್ಯವಾದ, ಧನ್ಯವಾದಗಳು. ನಿಮ್ಗೆ ಒಳ್ಳೇದಾಗ್ಲಿ ಇದನ್ನ.